ಓಕೆ, ದಿಸ್ ಇಸ್ ಶ್ರೀ ಬನ್ವಾಸಿ, ಶಿ ಇಸ್ ಮೈ ಡಾಟರ್. ಇವತ್ತು ಶಿ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಅವರು ನಿಮಗೆ ಪ್ರಾಕ್ಟಿಸ್ ಕೊಡ್ತಾರೆ. ನಿಮ್ಗೆ ಯಾರು ಏನೇ ಪ್ರಶ್ನೆ ಕೇಳಿದ್ರು ಬರೀ ಐ ವಾಸ್ ಗೋಯಿಂಗ್ ಐ ವೆಂಟ್ ಇಷ್ಟರಲ್ಲೇ ನೀವು ಪಾಸ್ಟ್ ಟೆನ್ಸ್ ಅಲ್ಲಿ ಏನೇ ಹಿಂದೆ ನಡೆದಿದ್ದ ವಿಚಾರನ ತಿಳಿಸ್ಬೋದು. ಶುರು ಮಾಡೋಣ. ಸೊ ಶ್ರೀ, ಸ್ಟಾರ್ಟ್. I woke up at 6:30 in the morning. Very good. I went to the bathroom to brush my teeth. Very good. My dad drank coffee. Oh, very good. Then we came to Maleshwaran class. ಹೌದ? ಮಧ್ಯೆ ಎಲ್ಲೂ ಹೋಗಿಲ್ವಾ? ಮಧ್ಯೆ? Did we go anywhere else? We went to Sapphire Toys. Very important. We went to Sapphire Toys. ಆಮೇಲೆ? We bought a Minion bag. Where is the Minion suitcase? So this is the Minion bag, correct? Haan. Hello. This is the Minion bag. Illa, I bought this. I bought sharpened pencils. I bought a sharpener, I bought pencils, I bought small activity books. Very good. I got many books. Amele? And after that, did they let you go out? Hange bitra namanna tagonda hoke? No. We bought we had to pay. We paid the money. Hela? We paid the money. We had to pay anbodu. Illa andre my dad was paying the money anta helbodu. Kartta idru anta. Illa andre my dad paid the money. We bought an alarm clock with a light bulb. Correct. ಅರ್ಥಾಗ್ತಿದ್ಯಾ ನೋಡಿ, ಬಾಟ್ 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 ಅಂತ ಸೇಮ್ ಹೇಳ್ತಾ ಇದ್ದಾರೆ, ಬಟ್ ನಿಮಗೆ ಬೇರೆ ಬೇರೆ ಆಬ್ಜೆಕ್ಟ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ರಿಪಿಟೇಟಿವ್ ಅಂತ ಅನ್ಸಲ್ಲ. ನೀವು ಹಂಗೆ ಹೇಳಿ, ಐ ವೆಂಟ್ ದೇರ್, ಐ ಸಬ್ಮಿಟೆಡ್ ದ ಡಾಕ್ಯುಮೆಂಟ್, ಐ ಸಬ್ಮಿಟೆಡ್ ದ ಲೈಸೆನ್ಸ್, ಅದನ್ನೇ ಕಂಟಿನ್ಯೂ ಮಾಡಿ. ವರ್ಕ್ ಫಾರ್ಮ್ ಹಂಗೆ ಇರಲಿ, ಮಿಕ್ಕಿದೆಲ್ಲ ಮಾತಾಡಿ. ಸರಿಯಾ? ವೆರಿ ಗುಡ್, ಕಂಟಿನ್ಯೂ. ಕರೆಕ್ಟ್, ಅಷ್ಟೇ ಸಾಕು. ಐ ವಾಸ್ ಟೀಚಿಂಗ್ some students, alva? You were teaching some students some games, alva? Adu kuda past tense alva ratta. I was teaching some students some games. I mean, my father was talking to the students, my father was teaching. Then we came here, then we started talking to everybody on in the video, correct? Alli tan sa past. Past tense ya perfect gothaita. Ivaga ninnu past bagge maatadbekadre en antya? I was going I went. New repeat maadi. I was going I went. Was going, I went. Correct. ಏನೇ ಹೇಳಬೇಕು ಅಂದ್ರು ಐ ಆಮ್ ಗೋಯಿಂಗ್ ಹೇಳ್ಬಾರ್ದು. ಪಾಸ್ಟ್ ಟೆನ್ಸ್ ಅಲ್ಲಿ ಐ ವಿಲ್ ಗೋ ಹೇಳ್ಬೋದಾ? ಐ ವಿಲ್ ಗೋ ಟು ಮಲ್ಲೇಶ್ವರಂ ಎಸ್ಟರ್ಡೇ ಅಂತ ಹೇಳಿದ್ರು ತಪ್ಪಲ್ವಾ? ಐ ವೆಂಟ್ ಟು ಮಲ್ಲೇಶ್ವರಂ ಎಸ್ಟರ್ಡೇ. ಯೆಸ್, ಕರೆಕ್ಟ್. ಐ ವಾಸ್ ಗೋಯಿಂಗ್ ಟು ಮಲ್ಲೇಶ್ವರಂ ಎಸ್ಟರ್ಡೇ. ಯೆಸ್. ಐ ವಿಲ್ ಬಿ ಗೋಯಿಂಗ್ ಟು ಮಲ್ಲೇಶ್ವರಂ ಎಸ್ಟರ್ಡೇ. ನೋ. ಐ ಆಮ್ ಗೋಯಿಂಗ್ ಟು ಮಲ್ಲೇಶ್ವರಂ ಎಸ್ಟರ್ಡೇ. ನೋ. ಅರ್ಥ ಆಗ್ತಿದ್ಯಾ ನೋಡಿ? ಐ ವಾಸ್ ಗೋಯಿಂಗ್ ಕರೆಕ್ಟ್, ಐ ವೆಂಟ್ ಕರೆಕ್ಟ್. ನೀವು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಐ ಆಮ್ ಅಂತ ಹೇಳ್ಬಾರ್ದು. ಐ ಆಮ್, ಐ ಹ್ಯಾವ್ ಎ ಬುಕ್ ಅಂತ ಹೇಳ್ಬೋದಾ? ಇಲ್ಲ, ಈ ಪಾಸ್ಟ್ ಟೆನ್ಸ್ ಅಲ್ಲಿ ನಿನ್ನೆ ನನ್ನ ಹತ್ರ ಐ ಹ್ಯಾವ್ ಎ ಬುಕ್, ಎಸ್ಟರ್ಡೇ ಐ ಹ್ಯಾವ್ ಎ ಬುಕ್, ಏನಂತ ಹೇಳ್ಬೇಕು? ಎಸ್ಟರ್ಡೇ ಐ ಬಾಟ್ ಎ ಬುಕ್ ಫ್ರಮ್ ದಿ ಶಾಪ್. ಕರೆಕ್ಟ್. ಇಲ್ಲ ಅಂದ್ರೆ ಐ ಹ್ಯಾಡ್ ಎ ಬುಕ್ ಅನ್ಬೋದಾ? ಐ ಹ್ಯಾಡ್ ಎ ಬುಕ್ ಎಸ್ಟರ್ಡೇ ಹೇಳ್ಬೋದಾ? ವೆರಿ ಗುಡ್, ಎಕ್ಸಲೆಂಟ್. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಾಯ್ತು, ನಾನು ಶಿರಿ ಹೇಳಿದ್ದನ್ನ ಒಂದ್ಸತಿ ರಿಪೀಟ್ ಮಾಡ್ತೀನಿ, ಕರೆಕ್ಟ್. ಅಥವಾ ಇನ್ನೊಂದ್ಸತಿ ನೀನೇ ರಿಪೀಟ್ ಮಾಡ್ಬಿಡ್ತೀಯ? ಬೇಗ ಬೇಗ ರಿಪೀಟ್ ಮಾಡ್ಬೇಕು. ಲೆಟ್ಸ್ ಸೀ ಹೌ ಫಾಸ್ಟ್ ಯು ಕ್ಯಾನ್ ಟಾಕ್. ಐ ವಾಕ್ ಅಪ್ ಇನ್ ದ ಮಾರ್ನಿಂಗ್, ಶುರು ಮಾಡಿ ನೋಡೋಣ. ಫಾಸ್ಟ್ ಆಗಿ ಒಂದ್ಸತಿ ರಿಪೀಟ್ ಮಾಡಿ, ಯಾಕಂದ್ರೆ ಅವ್ರ ಅರ್ಥ ಆಗಿ ಫಾಸ್ಟ್ ಟೆನ್ಸ್ ಫಾರ್ಮ್ಸ್. ಬೇಗ ಹೇಳ್ಬಿಡು ಒಂದ್ಸತಿ. ಐ ಹೆಲ್ಪ್ ಯು. ಐ ವಾಕ್ ಅಪ್ ಇನ್ ದ ಮಾರ್ನಿಂಗ್ ಎಟ್ 6:30. ಐ ವೆಂಟ್ ಟು ಬಾತ್ರೂಮ್ ಅಂಡ್ ಬ್ರಷ್ ಮೈ ಟೀತ್. ಐ ವೆಂಟ್ ಟು ದ ಡ್ರೆಸಿಂಗ್ ರೂಮ್ ಅಂಡ್ ಬ್ರಷ್ ಮೈ ಹೇರ್. ಐ ವೆಂಟ್ ಡೌನ್ ಟು ದ ಕಿಚನ್ ಅಂಡ್ ಐ ಪುಟ್ ಚಾಕೊಲೇಟ್ ಇನ್ ಮಿಲ್ಕ್ ಅಂಡ್ ಐ ಏಟ್ ಇಟ್. ಮೈ ಡ್ಯಾಡಿ ಗಾಟ್ ರೆಡಿ. ಆಫ್ಟರ್ ದಟ್ ಐ ಡಿಡ್ ಸಮ್ ವರ್ಕ್ ಶೀಟ್ಸ್ ಫಾರ್ 20 ಮಿನಿಟ್ಸ್ ಅಂಡ್ ದೆನ್ ಐ ಗಾಟ್ ರೆಡಿ ಅಂಡ್ ದೆನ್ ವಿ ವೆಂಟ್ ಟು ಜನಗಾ ಇಂಗ್ಲಿಷ್ ಕ್ಲಾಸ್. My daddy was teaching to the student. I was staying and then we went to my daddy's friend's office. My daddy's friend's office. He was asking us some questions and I answered it. He was saying, what did you eat for breakfast and all. And then we came to Sapphire Toys and then we bought some Minion activity books. We got some Minion purse. Then we got many other things and now we came to Maleshwaram class. I was teaching some students. My daddy also was teaching somebody teaching you. Excellent. Very good. ನೋಡಿ, ನೀವು ಇದನ್ನ ಐ ವಾಸ್
ಮಾಡ್ಕೊಂಡ್ರೆ ಇವ್ರ ತರಾನೇ ನೀವು ಫಾಸ್ಟ್ ಆಗಿ ಮಾತಾಡ್ಬೋದು, ಇವ್ರಿಗಿಂತ ಫಾಸ್ಟ್ ಆಗಿ ಮಾತಾಡ್ಬೋದು. ಥ್ಯಾಂಕ್ ಯು ಶ್ರೀ, ಯು ಗಿವನ್ ಅಸ್ ಅ ಲಾಟ್ ಆಫ್ ಪ್ರಾಕ್ಟೀಸ್ ವಿತ್ ವಾಚ್ ಅಂಡ್ ವೇಟ್. ಕರೆಕ್ಟ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಯು ಪ್ಲೀಸ್ 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 ಗಿವ್ ಅಸ್ ಪ್ರಾಕ್ಟೀಸ್ ವಿತ್ ವಿಲ್ ಅಂಡ್ ವಿಲ್ ಬಿ ಪ್ಲೀಸ್. ಐ ವಿಲ್ ಬೈ ಯು ಅ ಟಾಯ್. ಐ ವಿಲ್ ಬೈ ಯು ಎಲ್ಸಾ ಐಸ್ ಕ್ರೀಮ್ ಟಾಯ್, ಕಿಚನ್ ಟಾಯ್. You said you're going to buy for me today. I will buy you today. Got it? I will buy you today. Okay, Aita? Thank you. Okay, all the best. Thank okay, you. Now, thank you, Andrew. Thank you. Okay, have a nice time. Have a nice time. Bye. See you all. Next class, nodda, maridale nodi, helu. Next class, maridale nodi. Amele, like, share, mate, subscribe maadi. Like, share, mate, subscribe maadi. ಅಲ್ಲಿ ನೋಡ್ಕೊಂಡು ಹೇಳು, ಲೈಕ್ ಶೇರ್ ಇಲ್ಲಿ ನೋಡ್ಕೊಂಡು ಹೇಳಿದ್ರೆ ಮಿಲಿಯನ್ಸ್ ಲೈಕ್ ಮಾಡ್ತಾರ. ಹೇಳು, ಲೈಕ್ ಶೇರ್ ಮತ್ತೆ ಅಯ್ಯೋ ಈಗ ಬೈಬಾರ್ದು, ಪ್ಲೀಸ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಹಾ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಗೆ ಲೈಕ್ ಮಾಡಿ. ಹಾ ಹೇಳು, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಗೆ ಲೈಕ್ ಮಾಡಿ. ಹಾ, ಆಮೇಲೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಹೇಳಿ. ಶೇರ್ ಮಾಡಿ ಅಲ್ಲಿ ನೋಡು, ಆಮೇಲೆ ಶೇರ್ ಮಾಡಿ ಫ್ರೆಂಡ್ಸ್ ಗೆ ಹೇಳಿ. ಒಂದ್ ಸತಿ ಫುಲ್ ಹೇಳ್ಬಿಡು, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಗೆ ಹೇಳಿ, ಪಾಠ ನೋಡಕ್ಕೆ ಇಂಗ್ಲಿಷ್ ಇನ್ನು ಚೆನ್ನಾಗಿ ಕಲೀರಿ. ಇಂಗ್ಲಿಷ್ ಇನ್ನು ಚೆನ್ನಾಗಿ ಕಲೀರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್.